ಕಬ್ಬಿನಲ್ಲಿ ಕಳೆ ನಿಯಂತ್ರಣ. ಕೃಷಿ ಹಾಗೂ ಕೃಷಿಕನ ಪಾಲಿಗೆ ದೊಡ್ಡ ಸಮಸ್ಯೆಗಳೆಂದರೆ ಕಳೆಗಳು. ಕಬ್ಬಿನಲ್ಲಿ ವಿವಿಧ ಕಳೆಗಳ ಬಾಧೆಯಿಂದ ಇಳುವರಿ ಕುಂಠಿತಗೊಳ್ಳುತ್ತದೆ. ಕಬ್ಬಿನಲ್ಲಿ ಕಳೆಗಳ ನಿಯಂತ್ರಣ ಕುರಿತು ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮಾಹಿತಿ ನೀಡಿದ್ದಾರೆ. ನಾಟಿ ಮಾಡಿದ 2-3 ದಿನಗಳ ಒಳಗೆ ಪ್ರತಿ ಎಕರೆಗೆ 1.0 ಕೆಜಿ ಅಟ್ರಿಯಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಇದು ಮೊದಲ 30-35 ದಿನಗಳವರೆಗೆ ಕಳೆಗಳನ್ನು ನಿಯಂತ್ರಿಸುತ್ತದೆ. ನಾಟಿ ಮಾಡಿದ 60ನೇ ದಿನಕ್ಕೆ 2 ಸಾಲುಗಳ ಮಧ್ಯೆ 1.0 ಕೆಜಿ 2.4 ಡಿ ಸೋಡಿಯಂ ಲವಣ 80% WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ನಾಟಿ ಮಾಡಿದ 30-60 ಮತ್ತು 90 ದಿನಕ್ಕೆ ಕೈಗಳೆ ಮಾಡಿ ಎಡೆ ಕುಂಟೆಯಿಂದ ಕಳೆ ನಿಯಂತ್ರಣ ಮಾಡಬೇಕು. ಅಂತರ ಬೆಳೆಯಾಗಿ ಸೋಯಾ, ಅವರೆ ಅಥವಾ ಸೆಣಬನ್ನು ಬೆಳೆದಲ್ಲಿ ಕಳೆಯ ಪ್ರಮಾಣ ಕಡಿಮೆಯಾಗುವುದು. ಈ ಬೆಳೆಯನ್ನು ಬೆಳೆದಾಗ ಮೇಲಿನ ಕಳೆನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಕುರಿಮಲ್ಲಿಗೆ ಕಳೆಯ ಹತೋಟಿಗಾಗಿ ಕಬ್ಬು ನಾಟಿ ಮಾಡುವ ಸಮಯದಲ್ಲಿ ಪ್ರತಿ ಎಕರೆಗೆ 8 ಕೆಜಿ ಮೈಕೋರೈಜಾ ಜೈವಿಕ ಗೊಬ್ಬರವನ್ನು 200 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ನಾಟಿ ಮಾಡುವ ಸಾಲಿನಲ್ಲಿ ಬೆರೆಸಬೇಕು.